ನಮಸ್ತೆ ಎಲ್ರಿಗೂ ಇವತ್ತು ನಾವು ಟೀಚ್ಮೆಂಟ್ ಆಪ್ ಹೇಗೆ ಯೂಸ್ ಮಾಡೋದು ಅಂತ ಕಲಿಯೋಣ ಮೊದಲನೇದಾಗಿ ಟೀಚ್ಮೆಂಟ್ ಆ್ಯಪ್ ಅನ್ನು ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಳ್ಳಿ ಆ್ಯಪ್ ಡೌನ್ಲೋಡ್ ಆದ ನಂತರ ನಿಮಗೆ ಬೇಕಾದ ಭಾಷೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಫೋನ್ ನಂಬರ್ ಟೈಪ್ ಮಾಡಿ ನೆಕ್ಸ್ಟ್ ಕೊಡಿ ಆಗ ನಿಮ್ಮ ಫೋನ್ ನಂಬರ್ ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿಯನ್ನು ಇಲ್ಲಿ ಫಿಲ್ಅಪ್ ಮಾಡಿ ಸಬ್ಮಿಟ್ ಕೊಡಿ ನಂತರ ನೀವು ಸ್ಟೂಡೆಂಟ ಅಲ್ಲ ಟೀಚರ್ ಅಂತ ಸೆಲೆಕ್ಟ್ ಮಾಡಬೇಕಾಗ್ತದೆ ಅದರಲ್ಲಿ ನೀವು ಸ್ಟೂಡೆಂಟ್ ಅಂತ ಸೆಲೆಕ್ಟ್ ಮಾಡಿ ಮತ್ತೆ ನಿಮ್ಮ ನೇಮ್ ಹಾಗೂ ಯೂಸರ್ ನೇಮ್ ಅನ್ನು ಕೊಡಬೇಕು ಇಲ್ಲಿ ಉದಾಹರಣೆಗೆ ನಿಮ್ಮ ಹೆಸರು ಆಕಾಂಕ್ಷ ಸಿ ಟಿ ಅಂತ ಇದ್ರೆ ಇಲ್ಲಿ ಆಕಾಂಕ್ಷ ಸಿ ಟಿ ಅಂತ ಬರೆದು ನಂತರ ಯೂಸರ್ ನೇಮ್ ಅಲ್ಲಿ ಆಕಾಂಕ್ಷ ಅಂಡರ್ ಸ್ಕೋರ್ ಸಿ ಅಂಡರ್ ಸ್ಕೋರ್ ಟಿ ಅಂತ ಹಾಕಿ ಆ ಯೂಸರ್ ನೇಮ್ ಮೊದಲೇ ಯಾರಾದರೂ ಯೂಸ್ ಮಾಡಿದ್ರೆ ಆಕಾಂಕ್ಷ ಅಂಡರ್ ಸ್ಕೋರ್ ಸಿ ಅಂಡರ್ ಸ್ಕೋರ್ ಟಿ ಹಾಗೂ ನಿಮ್ಮ ಬರ್ತ್ ಇಯರ್ ಅನ್ನು ಹಾಕಬಹುದು ನಂತರ ನೀವು ಕ್ರಿಯೇಟ್ ಅಕೌಂಟ್ ಅನ್ನು ಸೆಲೆಕ್ಟ್ ಮಾಡಿ ಆ ನಂತರ ಈ ಆಪ್ ನಿಮ್ಮ ಕ್ಲಾಸ್ ರೂಮ್ ನ ಐಡಿ ಕೇಳ್ತದೆ ಈ ಐಡಿಯನ್ನು ನಾವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿರ್ತೇವೆ ಇದನ್ನು ನೀವು ಕಾಪಿ ಅಂಡ್ ಪೇಸ್ಟ್ ಮಾಡಿದ್ರೆ ಆಯ್ತು ಈಗ ಕ್ಲಾಸ್ ರೂಮ್ ಅಟೆಂಡ್ ಆಗುವುದು ಹೇಗೆ ಅಂತ ನೋಡುವ ಪ್ರತಿ ಸರ್ತಿ ನಿಮಗೆ ಲೈವ್ ಕ್ಲಾಸ್ ಇದ್ದಾಗ ನೋಟಿಫಿಕೇಶನ್ ಬರ್ತದೆ ಆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಡೈರೆಕ್ಟ್ ನಿಮಗೆ ಲೈವ್ ಕ್ಲಾಸ್ ಜಾಯಿನ್ ಆಗಬಹುದು ಈಗ ನಾವು ಲೈವ್ ಕ್ಲಾಸ್ ನಲ್ಲಿರುವ ಕೆಲವು ಆಪ್ಷನ್ಸ್ ಬಗ್ಗೆ ನೋಡುವ ಮೊದಲೇದಾಗಿ ಚಾಟ್ ಆಪ್ಷನ್ ಚಾಟ್ ಆಪ್ಷನ್ ಗೋಸ್ಕರ ಕೆಳಗಿರುವ ಮೆಸೇಜ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಬೇಕಾದ ಪ್ರಶ್ನೆ ಅಥವಾ ಡೌಟ್ಸ್ ಏನಾದರೂ ಇದ್ರೆ ಅಲ್ಲಿ ಟೈಪ್ ಮಾಡಿ ಸೆಂಡ್ ಮಾಡಬಹುದು ಸ್ಕ್ರೀನ್ ಅನ್ನು ಒಮ್ಮೆ ಟ್ಯಾಪ್ ಮಾಡಿದಾಗ ಕೆಲವು ಆಪ್ಷನ್ಸ್ ಓಪನ್ ಆಗ್ತದೆ ಮೊದಲೇದು ಮೈಕ್ ಆಪ್ಷನ್ ಇದರಲ್ಲಿ ನೀವು ಮಾತಾಡಬೇಕಿದ್ರೆ ಟೀಚರ್ಸ್ ಒಟ್ಟಿಗೆ ಇಂಟರಾಕ್ಟ್ ಆಗಬೇಕಿದ್ರೆ ಇದನ್ನು ಎನೇಬಲ್ ಮಾಡಬೇಕು ನೀವು ಇದನ್ನು ಕ್ಲಿಕ್ ಮಾಡಿ ಎನೇಬಲ್ ಮಾಡಬಹುದು ನಂತರ ವಿಡಿಯೋ ಆಪ್ಷನ್ ವಿಡಿಯೋ ಆಪ್ಷನ್ ಬಳಸಬಹುದು ನಂತರ ಹ್ಯಾಂಡ್ ರೈಸ್ ಆಪ್ಷನ್ ನಿಮ್ಗೆ ಏನಾದರೂ ಡೌಟ್ಸ್ ಅಥವಾ ಪ್ರಶ್ನೆಗಳಿದ್ದಲ್ಲಿ ಪಾಠ ಆಗ್ತಿರುವಾಗಲೇ ಟೀಚರ್ ಗೆ ಇದನ್ನು ಯೂಸ್ ಮಾಡಬಹುದು ಪಾಠ ಆಗ್ತಿರೋ ಸಂದರ್ಭದಲ್ಲಿ ನಿಮ್ಮ ಟೀಚರ್ ನಿಮಗೇನಾದರೂ ಏನಾದರೂ ಪ್ರಶ್ನೆಗಳನ್ನು ಕೇಳಿ ಆನ್ಸರ್ ಮಾಡುವಂತೆ ತಿಳಿಸಬಹುದು ಆಗ ನಿಮಗೆ ಈ ಕೆಳಗಿನ ಆಪ್ಷನ್ಸ್ ವಿಸಿಬಲ್ ಆಗ್ತದೆ ಕ್ವಶನ್ ಗೆ ಈ ಆಪ್ಷನ್ ಅಲ್ಲಿ ಒಂದು ಉತ್ತರ ಆಗಿರ್ತದೆ ಆ ಉತ್ತರವನ್ನು ನೀವು ಇಲ್ಲಿ ಟೈಮರ್ ಮುಗಿಯೋ ಮೊದಲೇ ಸೆಲೆಕ್ಟ್ ಮಾಡಬೇಕಾಗ್ತದೆ ಹಾಗೆ ಈ ಟೈಮರ್ ಮುಗ್ದ ನಂತರ ನೀವು ಕೊಟ್ಟ ಉತ್ತರ ಸರಿಯಾ ತಪ್ಪಾ ಅಂತ ನಿಮಗೆ ಗೊತ್ತಾಗ್ತದೆ ನಿಮಗೆ ಈ ಆಪ್ ಅಲ್ಲಿ ಟೆಸ್ಟ್ ಗಳು ಸಹ ಮಾಡ್ತಾರೆ ಅದನ್ನು ಆಕ್ಸೆಸ್ ಮಾಡಲಿಕ್ಕೆ ಕ್ಲಾಸ್ ರೂಮ್ ಒಳಗೆ ಹೋಗಿ ಟೆಸ್ಟ್ ಅನ್ನು ಆಪ್ಷನ್ ಅನ್ನು ಕ್ಲಿಕ್ ಮಾಡಿ ನಂತರ ನೀವು ಯಾವ ಟೆಸ್ಟ್ ಅನ್ನು ತಗೊಳ್ಳಿಕ್ಕೆ ಬಯಸ್ತೀರೋ ಆ ಟೆಸ್ಟ್ ಅನ್ನು ಕ್ಲಿಕ್ ಮಾಡಿ ಸ್ಟಾರ್ಟ್ ಟೆಸ್ಟ್ ಕೊಡಿ ನಂತರ ಕ್ವಶನ್ಸಿಗೆ ಆನ್ಸರ್ ಮಾಡಿ ಹಾಗೆ ಸಬ್ಮಿಟ್ ಅನ್ನು ಕ್ಲಿಕ್ ಮಾಡಿ ನಿಮಗೆ ರಿಸಲ್ಟ್ಸ್ ಇಲ್ಲಿ ಕಾಣ್ತದೆ ಹಾಗೆ ಮೊದಲೇ ಆದ ಕ್ಲಾಸಸ್ನ ರೆಕಾರ್ಡಿಂಗ್ಸ್ ಬೇಕಿದ್ರೆ ರೆಕಾರ್ಡಿಂಗ್ಸ್ ಅನ್ನುವ ಸೆಕ್ಷನಲ್ಲಿ ನಿಮಗೆ ಎಲ್ಲ ಹಳೆ ಕ್ಲಾಸಸ್ನ ರೆಕಾರ್ಡಿಂಗ್ಸ ಸಿಗ್ತದೆ ಈ ವಿಡಿಯೋ ನಿಮಗೆ ಅರ್ಥ ಆಯಿತು ಅಂತ ಭಾವಿಸ್ತೇನೆ ನಿಮಗೇನಾದರೂ ಡೌಟ್ಸ್ ಅಥವಾ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ 種はだこれ。